ಎಷ್ಟು ಚೆನ್ನಾಗಿ ನಡೀತಿದ್ದೀರಾ. ನಡೀರಿ ನಡೀರಿ ತಾತ, ಹೋಗಿ ಹೋಗಿ, ಹಾಗೆ ಹೋಗಿ ಹೋಗಿ. ಸುಜಾತಾ, ನೀ ನಂಗೆ ಎಂತ ಉಪಕಾರ ಮಾಡಿದ್ದೆ ಅಂತ ನೀನು ಗೊತ್ತಿಲ್ಲ. ನನ್ನ ಪಾಲಿನ ದೇವ್ರು ನೀನು, ನನ್ನ ಪಾಲಿನ ದೇವ್ರು. ಸುಜಾತ, ಇವ್ರ ವೀಲ್ ಚೇರ್ ಮೇಲಿಂದ ಬಿದ್ದು ಅವ್ರಿಗೇನಾದ್ರೂ ಪೆಟ್ಟಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಯ್ಯೋ ದೇವ್ರೆ, ಜೀವನ ಪೂರ್ತಿ ಅವ್ರಿಗೆ ನಡೆಯೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೀನು ಅವ್ರನ್ನ ಮುಳಿಸ್ಬಿಟ್ಟ ಕಣೆ, ನೀ ನನ್ನ ಪಾಲನ್ ದೇವತೆ ಕಣೆ, ಮಾ ದೇವತೆ. ಗ್ರಾಣಿ, ನೀವು ಹೀಗೆ ಮಾತಾಡಿದ್ರೆ ನನಗೆ ಸಂಕೋಚ ಆಗುತ್ತೆ. ನಾನೇನು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ಅವ್ರಿಗೆ ನಡಿಬೇಕು ಅನ್ನೋ ಆಸೆ ಇತ್ತು, ದೇವ್ರ ಆಶೀರ್ವಾದ ಇತ್ತು, ನಡೆದ್ರು ಅಷ್ಟೇ. ಇದ್ರಲ್ಲಿ ನಂದೇನಿದೆ ಹೇಳಿ. ಇಲ್ಲಮ್ಮ, ಇಲ್ಲ ಕಣೆ ತಾಯಿ, ನೀನು ಮಾಡಿದ್ದು ಸಣ್ಣ ಉಪಕಾರ ಅಲ್ಲ. ನನ್ನ ಕಾಲೇ ಹೊರಟೋಯ್ತು, ನಾನು ಅಸಹಾಯಕನಾದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನೀನು ಆಡಿದ ಮಾತುಗಳು ತುಂಬಿದ ಧೈರ್ಯ ನನ್ನನ್ನು. ಅದಕ್ಕೆ ನಾನು ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಆಗಲಿಲ್ಲ. ಪಾರ್ಥ, ನಾನು ನಿನ್ನೆನೇ ಹೇಳಿದ್ನಲ್ಲ, ಅದೇನು ದೊಡ್ಡ ಸಾಧನೆ ಅಲ್ಲ. ಆ ಕ್ಷಣಕ್ಕೆ ನಾನು ಹೋಗದೇ ಇದ್ದಿದ್ರೆ ಬೇರೆ ಯಾರೋ ಬಂದು ಹೆಲ್ಪ್ ಮಾಡ್ತಿದ್ರು ಅಷ್ಟೇ. ಅದು ಅಷ್ಟು ಸಣ್ಣ ವಿಷಯ ಅಲ್ಲ ಸುಜಾತ. ಯಾವಾಗಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನಿನಗೆ ಅದು ಸಣ್ಣ ವಿಷಯ ಅನ್ನಿಸ್ಬೋದು, ಆದರೆ ನಮಗೆ ಅದು ತುಂಬ ದೊಡ್ಡ ವಿಷಯ. ಸುಜಾತ, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನಾವು ಯಾವತ್ತೂ ತಾತನ್ನ ಹಾಗೆಲ್ಲ ಬಿಟ್ಟು ಹೋದವರಲ್ಲ, ಆದರೆ ಅವತ್ತೇನೋ ಗಡಿಬಿಡೀಲಿ ಹಾಗಾಯ್ತು ಅಷ್ಟೆ. ನೀನು ನಮ್ಮ ತಾತ ಕಾಲು ಬರೆಸಿದೀಯಾ ಸುಜಾತ. ಎಷ್ಟೋ ಡಾಕ್ಟರ್ಸು ಏನೇನೋ ಟ್ರೀಟ್ಮೆಂಟು ಥೆರಪೀಸು ಅದು ಇದು ಮಾಡಿ ಅವ್ರ ಕೈಲೇ ಏನೂ ಆಗಲಿಲ್ಲ, ಆದರೆ ನೀನು ನಮ್ಮ ತಾತನ್ನ ಮೋಟಿವೇಟ್ ಮಾಡಿದೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡಿದೆ. ಸುಜಾತಾ, ಯು ಆರ್ ರಿಯಲಿ ಗ್ರೇಟ್. ನೀನು ನನ್ನ ದೃಷ್ಟಿಲಿ ತುಂಬ ದೊಡ್ಡವಳಾಗ್ಬಿಟ್ಟೆ. ಪಾರ್ಥ, ನೀನು ಹೀಗೆಲ್ಲ ಮಾತಾಡಿ ನನ್ನ ಮುಜುಗರಕ್ಕೆ ಸಿಕ್ಸ್ತಿದ್ಯಾ, ಅದೇನು ದೊಡ್ಡ ಸಾಧನೆ ಅಲ್ಲ. ನೀ ನನ್ನ ಫ್ರೆಂಡ್ ಆಗಿ ಥ್ಯಾಂಕ್ಸ್ ಹೇಳೋ ಫಾರ್ಮ್ಯಾಲಿಟೀಸ್ ಎಲ್ಲ ಇಟ್ಕೋಬೇಕಾ ಹೇಳೋ? ಇಲ್ಲ ಸುಜಾತಾ, ಕೆಲವು ಸಂದರ್ಭಗಳೇ ಆಗಿರುತ್ತೆ. ಕೆಲವೊಂದ್ಸಲ ನಮಗೆ ಅವ್ರು ಎಷ್ಟೇ ಆಪ್ತರಾಗಿದ್ರು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ಅದು ಫಾರ್ಮ್ಯಾಲಿಟೀಸ್ಗೋಸ್ಕರ ಅಲ್ಲ, ಹೃದಯದಿಂದ ಬರೋದು, ಅವರಿಗೆ ತಲುಪಬೇಕು ಅಂತ. ಓ, ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಪಾರ್ಥ, ನಾನು ಹೊಡ್ತೀನಿ, ನಂಗೆ ತುಂಬ ಕೆಲಸ ಇದೆ, ಆಫೀಸಲ್ಲಿ ಸಿಗೋಣ, ಬಾಯ್. ಅದನ್ ಬಿಟ್ಟು ಸುಮ್ ಸುಮ್ನೆ ರಿಕವರಿ ಆಗುತ್ತೆ ಅಂತ ಹೇಳಿ ನಾಳೆ ಹುಷಾರಾಗದೆ ಹೋದ್ರೆ ನಮ್ಮನೇ ಅಲ್ವಾ ಕೇಳೋದು? ನೋಡಮ್ಮ, ಬರೀ ಮೆಡಿಸಿನ್ ಒಂದರಿಂದಲೇ ಒಬ್ಬ ರೋಗಿನ ಗುಣಪಡಿಸೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಪ್ರೀತಿ, ವಿಶ್ವಾಸ, ನಂಬಿಕೆನು ಇರಬೇಕಾಗುತ್ತೆ. ನೀನು ನನ್ನನ್ನು ಒಂದು ಮೆಷಿನ್ ಅಂತ ತಿಳ್ಕೊಂಡಿದೆಯೇ ಹೊರತು ಒಬ್ಬ ಪೇಷಂಟ್ ಅಂತ ತಿಳ್ಕೊಂಡಿಲ್ಲ. ನೀನು ಕೊಡೋ ಟ್ರೀಟ್ಮೆಂಟ್ ಬಗ್ಗೆ ನಿನಗೂ ನಂಬಿಕೆ ವಿಶ್ವಾಸ ಇರಬೇಕಮ್ಮ. ರೋಗಿ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು, ಆಗಲೇ ಆ ರೋಗ ಗುಣ ಆಗೋದಕ್ಕೆ ಸಾಧ್ಯ. ಬರೀ ದೇಹದ ಜೊತೆ ಕೆಲಸ ಮಾಡೋದ್ರ ಜೊತೆಗೆ
ರೋಗಿ ಮನಸ್ಸಿನ ಜೊತೆ ಕೆಲಸ ಮಾಡೋದನ್ನು ಕಲಿಯಮ್ಮ. ಪೇಷಂಟ್ಗೆ ಮಾನಸಿಕವಾಗಿ ಧೈರ್ಯ ತುಂಬಿ ಮೋಟಿವೇಟ್ ಮಾಡೋದು ಫಿಸಿಯೋಥೆರಪಿ ಅಷ್ಟೇ ಮುಖ್ಯ. ಅದನ್ನೇ ಸುಜಾತ ಮಾಡಿದ್ದು. ಸಾರಿ ಸರ್, ನಾನು ಏನು ಕಲ್ತಿದ್ದೀನೋ ಅದನ್ನೇ ಮಾಡೋದು. ಮನಸ್ಸಿನ ಜೊತೆ ಥೆರಪಿ ಮಾಡೋಕ್ಕೆ ಸೈಕಾಲಜಿಸ್ಟ್ ಇರ್ತಾರೆ, ಅವ್ರ ಹತ್ರನೇ ಹೋಗಿ. ಈಗ ಆ ಗೆದ್ದಲು ನಮ್ಮನೆ ಅಡಿಪಾಯಿಗೆ ಬಂದಿದೆ. ಪಾರ್ಥ ಆಫೀಸಲ್ಲೇ ಸುಜಾತನ ಹಿಂದೆ ಮುಂದೆ ಓಡಾಡ್ತಿದ್ದ, ಈಗ ಇವಳು ಮನೆಗೆ ಬಂದಿದ್ದಾಳೆ, ಇಲ್ಲಿ ಇನ್ನೇನೇನು ಮಾಡ್ತಾನು. ಬೆಕ್ಕೆದ್ರ ಕಡೆ ಹಾಲಿಟ್ಬಿಟ್ಟು ಏಯ್ ಕುಡಿಬೇಡ ಕುಡಿಬೇಡ ಅಂದರೆ ಅದು ಕುಡಿದೇ ಇರುತ್ತಾ? ಕದ್ದಲ್ಲ ರಾಜ ರೋಷವಾಗಿಯೇ ಕುಡಿಯುತ್ತೆ. ಅಕ್ಕ, ಹೀಗೆ ಬಿಟ್ರೆ ಇನ್ ಎರಡು ತಿಂಗಳಲ್ಲಿ ಸುಜಾತನ ಸೊಸೆಯಾಗಿ ನಮ್ಮ ಮನೆ ತುಂಬಿಸ್ಕೋಬೇಕಾಗತ್ತೆ ಅನ್ನೋ ಅನಿಸ್ತಿದೆ. ಮಾ, ನನ್ನ ಮಗನ್ಗೆ ಯಾವುದು ಸೆಕೆಂಡ್ ಹ್ಯಾಂಡ್ ವಸ್ತು ಕೊಡಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ. ನಾನ್ ತಿಂದಿದ್ ಸ್ವೀಟ್ನು ಅವನಿಗೆ ತಿನ್ನೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನೀನ್ ಇವಾಗ ಮಾಡ್ತಿರೋದೇನು? ಯಾವಾಗ್ಲೂ ಎಷ್ಟೋ ವರ್ಷದ ಹಿಂದೆ ಯಾರೋ ಮದ್ವೆ ಆಗಿರೋ ಹುಡುಗಿನ ಪಾರ್ಥಂಗ್ ಮದ್ವೆ ಮಾಡ್ಕೊಡ್ತಿದ್ಯ, ಇದೇನಾ ನಿನ್ ಕಮಿಟ್ಮೆಂಟ್? ಪಾರ್ಥನ್ಗೆ ಸೆಕೆಂಡ್ ಹ್ಯಾಂಡ್ ವೈಫು, ನಿಂಗೆ ಸೆಕೆಂಡ್ ಹ್ಯಾಂಡ್ ಸೊಸೆ, ಚೆನ್ನಾಗಿದೆ. ಸಮ್ಯೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್, ಮಾತಾಡೋ ರೀತಿನ ಅದು. ಅತ್ತಿಗೆ, ಈಗಾಗಲೇ ಪರಿಸ್ಥಿತಿ ಕೈ ಮೀರಿದೆ, ಅದು ಇನ್ನಷ್ಟು ಹದಗೆಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಇವತ್ ನೀವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಅದೇ ಉತ್ತರ ಅಂತ ಅನ್ಕೊಳ್ಳಿ. ಇನ್ಫ್ಯಾಕ್ಟ್ ಮಾವನ್ ಟ್ರೀಟ್ ಮಾಡೋದಕ್ಕೆ ಸುಜಾತನ್ ಕ್ವಾಲಿಫಿಕೇಶನ್ ಇದೆ ಅಂತ ನೀವು ಅನ್ಕೊಂಡ್ರೆ, ಬಹುಶಃ ಸಾನ್ವಿಗೆ ಅದಕ್ಕಿಂತ ಜಾಸ್ತಿ ಕ್ವಾಲಿಫಿಕೇಶನ್ ಇದೆ ಅಂತ ನಂಗೆ ಅನ್ಸುತ್ತಪ್ಪ. ಯಾಕೆಂದರೆ ಸಾನ್ವಿ ಈ ಮನೆ ಸೊಸೆ ಆಗಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಮ್ಗೇನೂ ಸಂಬಂಧ ಇಲ್ಲದೆ ಇರೋ ಸುಜಾತ ಮಾವನ್ ಟ್ರೀಟ್ ಮಾಡ್ತಾಳೆ ಅಂದರೆ ಮನೆಗೆ ಸೊಸೆಯಾಗಿ ಬರಬೇಕು ಅಂತಿರೋ ಸಾನ್ವಿ ಯಾಕೆ ಟ್ರೀಟ್ ಮಾಡಬಾರ್ದು ಹೇಳಿ? ಹೌದಲ್ವಾ, ಆ ಸುಜಾತ ಮಾಡೋದಕ್ಕಿಂತ ನಮ್ಮ ಸಾನ್ವಿನೇ ಇನ್ನೂ ಚೆನ್ನಾಗಿ ಮಾಡ್ತಾಳೆ. ಹೇಗಿದ್ರು ಇವಳು ನಮ್ಮನೆ ಸೊಸೆಯಾಗಿ ಬರೋಳು, ಇದೆಲ್ಲ ತಿಳ್ಕೊಂಡಿದ್ರೆ ಒಳ್ಳೇದೇ ಅಲ್ವಾ? ಮಾವ, ಸಾನ್ವಿ ನಿಮ್ಮ ಸೇವೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಗ್ರ್ಯಾಂಡ್ಪಾನ ನಾನು ನೋಡ್ಕೊಳ್ತೀನಿ ಚೆನ್ನಾಗಿ, ಒಂದು ಅವಕಾಶ ಮಾಡಿಕೊಡಿ ಅಂತ ನನ್ನನ್ನು ಕೇಳಿದ್ಲು. ನೀನು ಹಠ ಗೆಲ್ಲಬೇಕು ಅನ್ನೋದೇ ನಿನ್ನ ಮುಖ್ಯ ಅಲ್ವಾ? ಇವಳಿಷ್ಟ ಅವಳಿಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಗಂಡ ಹುಷಾರಾಗಿಲ್ದೆ ಇರೋದನ್ನೇ ಟ್ರೋಲ್ ಮಾಡ್ಕೋತಾ ಇದೆಯಲ್ಲೇ. ಇದು ಸರಿನ ಹೇಳು ನೋಡಿಗ, ಹೇಗ್ ನರಳ್ತಾ ಇದ್ದಾರೆ ಅಂತ. ಬೇಡ ದುರ್ಗಾ, ಬೇಡ, ನಮ್ಗೆ ವಯಸ್ಸಾಗಿದೆ ಕಣೆ, ನಿಮ್ಮ ಎದುರು ನಿಲ್ಲೋನ್ ತ್ರಾಣ ಇಲ್ಲ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ಮನ್ನ ಎದುರಿಸೋ ಶಕ್ತಿ ಕೂಡ ನಮ್ಗಿಲ್ಲ. ನಿಮ್ಮ ಆಟಕ್ಕೋ ಹಠಕ್ಕೋ ನಮ್ಮನ್ನ ಬಲಿಪಶು ಮಾಡಬೇಡಿ, ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ. ಸ್
ಸ್ವಲ್ಪ ತಡ್ಕೊಂಡ್ರಿ. ಅಯ್ಯೋ ನೀವು ಸಮಾಧಾನ ಮಾಡ್ಕೊಳ್ಳಿ, ಏನು ಆಗಲ್ಲ. ತಾತ ತಾತ ಕಾರಲ್ಲಿ ಕುತ್ಕೊಳಕಾಗತ್ತಾ? ಹಾಸ್ಪಿಟ್ಲಿಗೆ ಹೋಗೋಣ. ಆಗಲ್ಲಪ್ಪ, ಕಾಲತ್ತು ಕಾಣ್ತಾ ಇಲ್ಲ ನನ್ನ ಕೈಲಿ. ಸರಿ, ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡ್ತೇನೆ. ಅಮ್ಮ ಮಾಡು ಮಾಡು ಅಮ್ಮ.